ನಮಸ್ಕಾರ ವೀಕ್ಷಕರೇ, ಈ ಎಸ್ ಬಿ ಕ್ರಿಯೇಷನ್ಸ್ ಪಂಜ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಪೂರ್ವಕವಾದ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕು ಐವತ್ತೊಕ್ಕಲು ಗ್ರಾಮದ ಪಂಜದ ಚಿಂಗಾಣಿಗುಡ್ಡೆಯಲ್ಲಿ ನಡೆದಂತಹ ಶ್ರೀ ಅರಸುಳ್ಳ ಕುಲದೈವದ ನೇಮೋತ್ಸವದ ದೃಶ್ಯ ರೂಪಕವನ್ನು ಇವತ್ತಿನ ಸಂಚಿಕೆಯಲ್ಲಿ ನೋಡಿಕೊಂಡು ಬರೋಣ. ಮಹಾಗಣಪತಿ ದೇವರ ನೆಲವರಿಕೆ ಮತ್ತೊಂದು ಪಂಚ ಸಾವಿರ ಸೀಮೆಗಳು ಸದಾಶಿವ ಬರೆಯುವವರ ಪಂಚಲಿಂಗೇಶ್ವರ ದೇವರಿಗೆ ಅಡ್ಡಪ್ಪ ಕೂರೋದು ಅವೇ ಪ್ರಕಾರವಾಗಿ ಗ್ರಾಮರು ಗ್ರಾಮದೇವರಿಂದ ಬಿಟ್ಟೋಳ ಮಹಂಶಿ ದೇವರು ಹಾಗಲೇ ನಮ್ಮದು ಸಂಬಂಧಪಟ್ಟ ಕೈ ನೋಡಿ ಸುಬ್ಬಾಯ ದೇವರನ್ನು ನೆಲವರಿಕೆ ಮತ್ತೊಂದು ಅವೇ ಪ್ರಕಾರವಾಗಿ ಗ್ರಾಮಣೇ ತಡೆಪಟ್ಟ ರಕ್ಷಿರಾಡಿ ರಾಜೇಂದ್ರವರ ಕರ್ಸದ ಬಾಬು ತರಳತಕ್ಕ ಒಂದು ಭೂಮಿನೇ ತುಂಬಣಂಜನ ಅಷ್ಟಪ್ರಣಾಗ ದೇವರು ಅಷ್ಟಪ್ರಣಾಗುತ್ತ ಮಾಡಿಕೊಂಡು ತರಳತಕ್ಕ ಒಂದು ಅವೇ ಪ್ರಕಾರವಾಗಿ ಮೈಸಾಂದರು ಪರಿವಾರ ಸೊಕ್ಕಲ ತುಂಬಾ ನನ್ನವರಿಗೆ ಬಂದದ್ದು ಉಚಿತ ಅಂತಾರ ಬತ್ತಿ ಬಿನ್ನರು ಆಲಾತಾರ ಬೊಣ್ಣಾಗಿರಿ ಸಗೇದಂಗಡಿ ಸಮರ ವಚ್ಚ ಎಲ್ಲಿ ಮಲ್ಲ ಹಾಲು ಪಣ್ಣು ಪತ್ತಪ್ಪ ಜೋಪಿನಲ್ಲಿ ನಿಧಾನಾಗಿ ಹೋದಾಗ ಬೇಕಾರಾಗಲಿ ಕೊಡುವ ಅಸುಲಾಗದ ಸರದಕ್ಕಾದ್ರೆ ಸಾಂಸತ್ತರೆ ಅನಾದಿ ಕಾಲದ ಕಟ್ಟು ಪೂರ್ವಕಾಲದ ಪದ್ಧತಿ ಧರ್ಮೇಶ್ವರ ಮಂದಿರ್ ನಾಗರಡ ಸರ್ಪಜರಿತ್ತು ಸರ್ವಮಾನವಾಂಚಿನ ಸಿಂಗಾಣಿ ಗುಡ್ಡದ ಮಂದಿರ ಆ ವರಾಯನ ಕಾಲು ಗಜಾಪಾದ ನಿಜಾತ ಎಂದು ಬಂದಿದ್ದ ಮಾನವ ವ್ಯಕ್ತಿಯ ಮಧ್ಯರ ಅಸಾಧ್ಯ ಕತ್ತರೆ ಹಿರಿಯ ಕಾಲ ಕರೆದುಕೊಂಡು ಹಿರಿಯ ಬಾರಿ ಸಂಸಾರದಲ್ಲಿ ಭೂಕರು ನಡೆ ಪೂಜೆ ಸಲ ಪುಷ್ಪಾನಗೊಂಡು ಬಂದಿದ್ದು ನಮ್ಮ ನಡೆದರಲ್ಲಿ ಇಂಬು ಸಾಧ್ಯ ಬಂದ ಅರಸುಲ್ಲಾಗ ಪರಿವಾರ ಸತ್ತರನ್ನು ಒಲಿದಾದರೂ ಕೊಡಬಾರದು ಶ್ರೀ ಕುಟುಂಬ ಸಿಂಗಾರ ಮಾಡ್ಬಿಡು ಸಿರಿಮುಡಿಯ ಮಾಡು ಇಲ್ಲ ಸಿರಿಮುಡಿಯ ಪ್ರಕಾರ ಕೂಡ ಅದೇ ಪ್ರಕಾರ ಸಂಸಾರದ ಬಾರನ್ನು ನೆಲಗೊಂಡು ಬಂದದ್ದು ಗ್ರಾಮಸ್ಥರು ಹತ್ತಿರು ಬರ್ತಾರೆ ನಿಜಾದ ಬರ್ತಾರೆ ನನಗ ಅಡಿಪೇರಿದ ಮುಂಜೇರಿ ಬಂದ ನನ್ನವರಿಗೆ ಬಂದದ್ದು ಕತ್ತು ಮಾಡಿ ನಾಲ್ಕು ಬರ್ತದೆ ಸದ್ದಾಜಿಗಳು ಬರ್ತದೆ ಕಾಲಸೇಪ ಬಂದರೆ ಅದೇ ಪ್ರಕಾರವಾದ ನಿಜದಾದ ಬರ್ತಾನ ದೇವರ ಸಮಾನ ಸತ್ಯ ಅರಸುಲ್ಲಾಪೇನೆ ಉಳಿದಾದ ಬರ್ತಾರೆ ಬಂದಾಗ ವಂಶ ಮಾನ ಇದೆ ಅನೇಕ ದರದ ಪೂರ್ತಿತ್ತು ತಪ್ಪಿತ್ತಿನ ಇದು ವಾಯ್ದ ಮಟ್ಟದಲ್ಲಿ ಬರಲಿ ವಿಷಗಳಿಗೆ ಬಂದು ಬಾಧಿಸಿಲ್ಲ ಮಹರ್ಷಿ ದೇವರ ಆಹಾರವನ್ನು ದೃಢವಾಗಿ ಲೆಕ್ಕ ಮಾಡಲು ಬರಲಿ ಅಮೂಲಗಳಿಗೆ ಸಂಸಾರಗಳ ಪಶ್ಚಿಮ ಭಕ್ತರಿಗಳ ಗ್ರಾಮಸ್ಥರಿಗಳ ಬದಕಾದ ಬರಲು ಅರಸುಲ್ಲಾಗಲೆ ಸ್ವಾಮಿಗಳಾಗಲೆ ಆ ಮಂದಿರಗಳಿಗೆ ಬಂದು ಆಪ್ಪಣಗಳಿಗೆ ಬಂದರು ಶುಭಮೂರ್ತ ಶುಭಗಳಿಗೆ ಲಕಣ ಸಂಚಾರ ಸತ್ಯವಾಗುವುದರಲ್ಲೇ ಲಕಣ ಸಂಚಾರವಾಗಲಿ ಭೂಮಂಡಲವಾಗಲಿ ಭೂಮಂಡಲವಾಗಲಿ ಇಲ್ಲ ಕನ್ನಡವಾಗಲಿ ಇಲ್ಲ ಕನ್ನಡವಾಗಲಿ ಇಲ್ಲ ಆಯ್ದ ಮನೆಯವಾಗಲಿ ಇಲ್ಲ ಆಯ್ದ ಮನೆಯಾಗಲಿ ಕಟ್ಟಿನೇ ಮೂಲಕ ಸತ್ಯ
ಚಿಂಗಾಣಿಗುಡ್ಡೆಯ ಶ್ರೀ ಅಲಸುಬುಳ್ಳ ಕುಲದೈವದ ಸಂಪೂರ್ಣ ಅನುಗ್ರಹವನ್ನು ಬೇಡುತ್ತಾ ಮುಂದಿನ ಸಂಚಿಕೆಗಳಲ್ಲಿ ಮತ್ತಷ್ಟು ದೈವದೇವರ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.